ನಮಸ್ತೆ ಕರ್ನಾಟಕ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಿಂದೂ ಧರ್ಮ, ಸನಾತನ ಧರ್ಮ, ರಾಮ ಭಕ್ತರಿಗೆ ಒಂದು ಖುಷಿಯ ಸುದ್ದಿ. ರಾಮಾಯಣವೇ ನಡೆದಿಲ್ಲ, ರಾಮಾಯಣವೇ ಒಂದು ಕಟ್ಟುಕತೆ ಅಂತ ಹೇಳ್ತಾಗಿದ್ದ ಜನರಿಗೆ ಇದು ಶಾಕಿಂಗ್ ಸುದ್ದಿ. ಅದೇನಂತಂದ್ರೆ, ರಾಮ ಸೇತುವೆ ಬಗ್ಗೆ ವಿಶ್ವದ ಬಲಿಷ್ಠ ರಾಷ್ಟ್ರ ಅಮೆರಿಕ ಮತ್ತು ನಾಸಾ ಒಂದು ಆಶ್ಚರ್ಯಕರ ಸಂಶೋಧನೆಯನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ ಹೇಳ್ತೀವಿ, ಬನ್ನಿ. ಭಾರತದ ಮಹಾಕಾವ್ಯಗಳಲ್ಲಿ ಒಂದಾಗಿರುವಂತಹ ರಾಮಾಯಣ ಹಿಂದೂಗಳ ಪಾಲಿನ ಪವಿತ್ರ ಗ್ರಂಥ. ಹಿಂದೂ ಧರ್ಮದಲ್ಲಿ ರಾಮಾಯಣಕ್ಕೆ ತನ್ನದೇ ಆದ ಮಹತ್ವ ಇದೆ. ಇಂತಹ ರಾಮಾಯಣವನ್ನು ಕಟ್ಟುಕತೆಯಂತ ಹೇಳುವವರು ಕೂಡ ಇದ್ದಾರೆ. ರಾಮಾಯಣದಲ್ಲಿ ನಡೆದಂತಹ ಸನ್ನಿವೇಶಗಳು ಈ ಭೂಮಿಯ ಮೇಲೆ ನಡೆದೇ ಇಲ್ಲ, ಅದೊಂದು ಕಾಲ್ಪನಿಕ ಅಂದರೆ ಕಟ್ಟುಕತೆ ಅಷ್ಟೇ ಅನ್ನೋದನ್ನು ಕೆಲವೊಂದಿಷ್ಟು ಜನರು ವಾದವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಕೆಲವು ಸಾಕ್ಷಿಗಳು ಕೂಡ ನಮ್ಮ ಭೂಮಿಯ ಮೇಲೆ ಈಗಲೂ ಕೂಡ ಜೀವಂತವಾಗಿ ಇದೆ. ಅದರಲ್ಲೂ ಮಹತ್ವದ್ದಾಗಿರ್ತಕ್ಕಂತಹದ್ದು, ಅದರಲ್ಲೂ ದೊಡ್ಡದಾದ ಸಾಕ್ಷಿ ಅಂದರೆ ಅದು ರಾಮ ಸೇತುವೆ. ರಾಮಾಯಣ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ರಾಮ ಸೇತುವೆಯನ್ನ ನಾವು ಈಗಲೂ ಕೂಡ ಕಣ್ಣಿಂದ ನೋಡಬಹುದಾಗಿದೆ. ಆದರೆ ಅದನ್ನೂ ಕೂಡ ಇದೊಂದು ಪ್ರಕೃತಿ ನಿರ್ಮಿತ ಸೇತುವೆ, ರಾಮ ಸೇತುವೆ ಅಲ್ಲ, ಯಾವುದೇ ಶಕ್ತಿ ನಿರ್ಮಾಣ ಮಾಡಿರೋದಲ್ಲ ಅನ್ನುವಂತಹ ವಾದಗಳನ್ನ ಈಗಲೂ ಕೂಡ ನಾವು ಕೇಳ್ತಾನೆ ಇರ್ತೇವೆ. ಈ ವಿಚಾರವಾಗಿ ದೊಡ್ಡದೊಂದು ಬೆಳವಣಿಗೆ ನಡೆದಿದೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಹಾಯ ಪಡೆದುಕೊಂಡು ಇಸ್ರೋ ರಾಮ ಸೇತುವಿನ ನಕ್ಷೆಯನ್ನ ಬಿಡಿಸಲಾಗಿದೆ. ಈ ಮೂಲಕ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈ ಮೂಲಕ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ರಾಮ ಸೇತು ಅಂದಿನ ಕಾಲದ್ದೇ ಅನ್ನೋದನ್ನ ನಿರೂಪಿಸಿದೆ. ಅಷ್ಟಕ್ಕೂ ಇಸ್ರೋ ಸಿದ್ಧಪಡಿಸಿರುವಂತಹ ನಕ್ಷೆ ಹೇಗಿದೆ, ಈ ನಕ್ಷೆಯಲ್ಲಿ ರಾಮ ಸೇತು ಇರುವ ಬಗ್ಗೆ ಸಾಕ್ಷಿ ಏನೆಲ್ಲ ಕೊಟ್ಟಿದೆ ಅವೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ ಈ ವಿಡಿಯೋದಲ್ಲಿ. ನೀವೇನಾದರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜೊತೆಗೆ ಮೊನ್ಮೊನ್ನೆಯಷ್ಟೇ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆಯಾಗಿದ್ದಾನೆ. ಇದರ ಬಳಿಕ ಈಗ ಈ ರಾಮ ಸೇತುವಿನ ಬಗ್ಗೆ ಬಲಿಷ್ಠ ಮತ್ತು ಪ್ರಬಲ ಸಂಶೋಧನೆ ನಡೆದಿದೆ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಾಮ ಸೇತು ತುಂಬಾ ಜನರಿಗೆ ಪ್ರಾಚೀನ ಕುರುಹು, ಆದರೆ ಇನ್ನೂ ತುಂಬಾ ಜನರಿಗೆ ಧಾರ್ಮಿಕ ಭಾವ. ರಾಮ ಸೇತು ಅನ್ನೋ ಹೆಸರನ್ನ ಕೇಳಿದ ಕೂಡಲೇ ತುಂಬಾ ಜನರಿಗೆ ಭಕ್ತಿ ಭಾವ ಬಂದೇ ಬರುತ್ತೆ. ರಾಮ ಸೇತುವೆ ಬಗ್ಗೆ ಹಿನ್ನೆಲೆ ಏನು ಅನ್ನೋದು ರಾಮಾಯಣದಲ್ಲಿ ಗೊತ್ತಾಗತ್ತೆ. ಸೀತಾಮಾತೆಯನ್ನ ಕರೆದುಕೊಂಡು ಬರುವುದಕ್ಕೆ ಅರಬ್ಬಿ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಿ ಅದರ ಮೂಲಕ ಶ್ರೀರಾಮನ ಸೇನೆ ಲಂಕೆಗೆ ಹೋಗಿತ್ತು ಎನ್ನುವ ಪ್ರತೀತಿ ಇದೆ. ಆದರೆ ಇದು ರಾಮಾಯಣ ಕಾಲದಲ್ಲಿ ನಿರ್ಮಾಣವಾಗಿದ್ದು ಅಲ್ವೇ ಅಲ್ಲ, ರಾಮ ಸೇತು ಪ್ರಕೃತಿ ನಿರ್ಮಿತ ಅಂತ ನಮ್ಮಲ್ಲಿರೋ ಕೆಲ ಸರ್ಕಾರಗಳೇ ವಾದ ಮಾಡಿವೆ. ಅಷ್ಟೇ ಅಲ್ಲ, ಒಮ್ಮೆ ರಾಮ ಸೇತುವೆಯನ್ನು ಕೂಡ ಕೆಡುವುದಕ್ಕೆ ದೊಡ್ಡ ಪ್ಲಾನ್ ಕೂಡ ನಡೆದಿತ್ತು. ಅದರ ಬಗ್ಗೆ ಹೇಳ್ತೀವಿ, ಬನ್ನಿ. ಹೌದು, ಅಮೆರಿಕದ ಉಪಗ್ರಹದ ದತ್ತಾಂಶವನ್ನು ಬಳಸಿಕೊಂಡು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ವಿಜ್ಞಾನಿಗಳು ರಾಮ ಸೇತುವಿನ ಅತ್ಯಂತ ವಿವರವಾದ ನಕ್ಷೆಯನ್ನು ಸಿದ್ಧಪಡಿಸಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಈ ಸೇತುವೆಯ ಮೂಲದ ಕುರಿತು ದೀರ್ಘಕಾಲದಿಂದ ಇರುವ ವಿವಾದಗಳನ್ನು ಬಗೆಹರಿಸುವುದಕ್ಕೆ ಈ ನಕ್ಷೆಯಿಂದ ಸಾಧ್ಯವಾಗಲಿದೆ ಅಂತ ಭಾವಿಸಲಾಗಿದೆ. 29 ಕಿಲೋಮೀಟರ್ ಉದ್ದದ ಸೇತುವೆಯ ಸಮುದ್ರದಡಿಯ ನಕ್ಷೆಯನ್ನ ಇಷ್ಟೊಂದು ನಿಖರವಾಗಿ ಸ್ಪಷ್ಟಪಡಿಸುವುದು ಇದೇ ಮೊದಲು. ನಾಸಾದ ಐಸಿ ಸ್ಯಾಟಲೈಟ್ 2 ಉಪಗ್ರಹದ ದತ್ತಾಂಶಗಳನ್ನು ಬಳಸಿಕೊಂಡು ನಕ್ಷೆ ಸಿದ್ಧಪಡಿಸಲಾಗಿದೆ. ರಾಮ ಸೇತು ಮತ್ತು ಅದರ ಉಗಮದ ಬಗ್ಗೆ ಇನ್ನಷ್ಟು ತಿಳಿಯೋದಕ್ಕೆ ಅದು ನೆರವಾಗಲಿದೆ ಅಂತ ಇಸ್ರೋದ ನ್ಯಾಷನಲ್ ರಿಮೋಟ್ ಇನ್ನಿಂಗ್ಸ್ ಸೆಂಟರ್ನ ವಿಜ್ಞಾನಿಗಳು ಹೇಳಿರುವುದಾಗಿ ವರದಿಯಾಗಿದೆ. ಇನ್ನು ನಾಸಾದ ಉಪಗ್ರಹ ಲೇಸರ್ ಅಲ್ಟಿಮೀಟರ್ ಉಪಕರಣ ಹೊಂದಿದ್ದು ಇದು ಸಮುದ್ರದ ಆಳದಲ್ಲಿರುವ ಪ್ರದೇಶದ ಯಾವುದೇ ರಚನೆಯ ಎತ್ತರವನ್ನ ಆಳವಾಗಿ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸೀತೆಯನ್ನ ಅಪಹರಿಸಿ ಲಂಕೆಯಲ್ಲಿ ಇಟ್ಟಿದ್ದ, ಲಂಕೆಯಿಂದ ಸೀತೆಯನ್ನ ಕರೆದುಕೊಂಡು ಬರೋದಕ್ಕೆ ಸಮುದ್ರದ ಮಧ್ಯೆ ಸೇತುವೆಯನ್ನ ಕಟ್ಟಿ ಅದರ ಮೂಲಕವೇ ಶ್ರೀರಾಮ ಹಾಗೂ ಸೇನೆ ಲಂಕೆಗೆ ಹೋಗಿತ್ತು. ವಾನರ ಪಡೆಯಿಂದ ವಿಶೇಷ ಕಲ್ಲುಗಳನ್ನ ಬಳಸಿ ಈ ಸೇತುವೆ ನಿರ್ಮಾಣವಾಗಿತ್ತು ಎನ್ನುವ ಪ್ರತೀತಿ ಇದೆ. ಯುಪಿ ಸರ್ಕಾರದ ಸಂದರ್ಭದಲ್ಲಿ ರಾಮ ಸೇತು ಅಸ್ತಿತ್ವದ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ನಡೆದಿದ್ವು. ಯುಪಿಎ ಸರ್ಕಾರ ರಾಮ ಸೇತು ಅನ್ನೋದೇ ಇಲ್ಲ, ಅದು ರಾಮ ಕಟ್ಟಿದ ಸೇತುವೆ ಎನ್ನುವುದಕ್ಕೆ ಪುರಾವೆ ಇಲ್ಲ ಅಂತ ಹೇಳಿತ್ತು. ಇದನ್ನ ಬಿಜೆಪಿ ಚುನಾವಣಾ ಅಸ್ತ್ರವಾಗಿ ಮಾಡಿಕೊಂಡಿತ್ತು. ಆದರೆ ಇದೀಗ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ರಾಮ ಸೇತುವೆಯ ವಿವರವಾದ ನಕ್ಷೆಯನ್ನ ತಯಾರಿಸಿದ್ದಾರೆ. ಇದು ಪರೋಕ್ಷವಾಗಿ ಹಿಂದಿನ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಂತಾಗಿದೆ.
ರಾಮಸೇತು ಶೇಕಡ 99.98% ಮುಳುಗಿ ಹೋಗಿದೆ. ರಾಮಸೇತುವಿನ ಹೆಚ್ಚಿನ ಭಾಗ ಆಳವಿಲ್ಲದ ನೀರಿನ ಅಡಿಯಲ್ಲಿದ್ದು ಹಡಗುಗಳ ಮೂಲಕ ಸಮೀಕ್ಷೆ ಮಾಡುವುದು ಕಷ್ಟಕರವಾಗಿದೆ. ಮನ್ನಾರ್ಕೊಲ್ಲಿ ಮತ್ತು ಪಾಕ್ ಜಲಸಂಧಿಯ ನಡುವೆ ನೀರು ಹರಿಯಲು ಸಹಾಯ ಮಾಡುವ ಸೇತುವೆಯ ಕೆಳಗೆ 2-3 meters ಆಳದ 11 ಕಿರಿದಾದ ಕಾಲುವೆಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಹಾಗಾದರೆ ಭೂವೈಜ್ಞಾನಿಕ ಸಂಪರ್ಕ ಅಂದರೆ ಏನು? ಆಡಮ್ಸ್ ಸೇತುವೆ ಧನುಷ್ಕೋಡಿ ಮತ್ತು ತೈಲಮನ್ನಾರ್ ದ್ವೀಪದ ನೀರಿನೊಳಗಿನ ವಿಸ್ತರಣೆಯಾಗಿದೆ ಅಂತ ಸಂಶೋಧನೆ ದೃಢಪಡಿಸಿದೆ. ಇದು ವಿಭಿನ್ನ ಆಳವನ್ನು ಹೊಂದಿದೆ. ಅತ್ಯಂತ ಆಳವಿಲ್ಲದ ನೀರಿನಲ್ಲಿ 1.5 kilometers ವಿಸ್ತಾರ ಹೊಂದಿದೆ. ಆಡಮ್ಸ್ ಸೇತುವೆಯ ಒಟ್ಟು ಪರಿಣಾಮ ಸುಮಾರು 1 kilometers ಆಗಿದೆ. ಆದರೆ ಅದರ ಕೇವಲ 0.02% ಮಾತ್ರ ಸಮುದ್ರ ಮಟ್ಟಕ್ಕಿಂತ ಮೇಲಿದೆ. ಸೇತುವೆಯ ಹೆಚ್ಚಿನ ಭಾಗ ಮುಳುಗಡೆಯಾಗಿದೆ ಎಂದು ತೋರಿಸುವ ಉಪಗ್ರಹ ಚಿತ್ರಗಳಿಗೆ ಇದು ಹೋಲಿಕೆಯಾಗ್ತಾಗಿದೆ. ಇನ್ನು ಭೂವೈಜ್ಞಾನಿಕ ಪುರಾವೆಗಳು ಭಾರತ ಮತ್ತು ಶ್ರೀಲಂಕಾ ಒಂದು ಕಾಲದಲ್ಲಿ ಪ್ರಾಚೀನ ಗೊಂಡ್ವಾನ ಸೂಪರ್ ಖಂಡದ ಭಾಗವಾಗಿದ್ವು. ಇದು ಉತ್ತರಕ್ಕೆ ಚಲಿಸಿ 35-55 million ವರ್ಷಗಳ ಹಿಂದೆ ಲಾರಸಿಯನ್ ಖಂಡವನ್ನ ಸೇರಿಕೊಂಡಿತು ಅಂತ ತೋರಿಸುತ್ತೆ. ಟೆಕ್ಟೋನಿಕ್ ಚಟುವಟಿಕೆ ಮತ್ತು ಸಮುದ್ರ ಮಟ್ಟದ ಬದಲಾವಣೆಗಳು ಬಹುಶಃ ಭೂ ಸೇತುವೆಯನ್ನ ನಿರೂಪಿಸಿದೆ. ಇನ್ನು ಸೀತಾದೇವಿಯನ್ನ ಕರೆತರಲು ವಾನರ ಸೈನ್ಯವು ನಿರ್ಮಿಸಿದ ಸೇತುವೆಗೆ ರಾಮ ಸೇತುವೆ ಅಂತ ಕರೆಯಲಾಗುತ್ತೆ. ಹಿಂದೂ ಧಾರ್ಮಿಕ ಗ್ರಂಥ ರಾಮಾಯಣದ ಪ್ರಕಾರ ಭಾರತ ದಕ್ಷಿಣ ಭಾಗದಲ್ಲಿ ರಾಮೇಶ್ವರಂ ಎಂಬ ಶ್ರೀರಾಮನ ವಾನರ ಸೈನ್ಯದಿಂದ ನಿರ್ಮಿಸಿದ ಸೇತುವೆಯಾಗಿದೆ. ಹಾಗೂ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರವೂ ಹೌದು ಅಂತ ಹೇಳಲಾಗುತ್ತೆ. ಮತ್ತು ಇನ್ನೊಂದು ಭಾಗ ಶ್ರೀಲಂಕಾದ ಮನ್ನಾರನ್ನ ಸಂಪರ್ಕಿಸುತ್ತದೆ ಎಂದು ಹೇಳಲಾಗಿದೆ. ಬನ್ನಿ, ಸೇತುವೆಯ ಬಗ್ಗೆ ನಿಮಗೆ ತಿಳಿಯದ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ. ರಾಮನ ವಾನರ ಸೈನ್ಯವು ಲಂಕಾವನ್ನ ತಲುಪುವ ಉದ್ದೇಶದಿಂದ ಸತತ ಪರಿಶ್ರಮದಿಂದ ರಾಮೇಶ್ವರ ಸೇತುವೆಯನ್ನ ನಿರ್ಮಾಣ ಮಾಡಿತು. ಸಮುದ್ರದ ಮೇಲೆ ಸೇತುವೆಯನ್ನ ನಿರ್ಮಿಸುವ ಈ ಕೆಲಸಕ್ಕೆ ವಾನರ ಸೇನೆಯ ನಲ 2 ಎಂಬ 2 ಬುದ್ಧಿವಂತ ಕೋತಿಗಳು ಮೊದಲು ರಾಮೇಶ್ವರಂ ಸಮುದ್ರಕ್ಕೆ ಕಲ್ಲನ್ನು ಎಸೆಯುತ್ತವೆ. ಮೂಲತಃ ವಿಶೇಷ ಗುಣಗಳನ್ನು ಹೊಂದಿರುವ 4 ಎಂಬ ವಾನರರು ಭಗವಾನ್ ವಿಶ್ವಕರ್ಮರ ಪುತ್ರರಾಗಿದ್ದು ತನ್ನ ರಾಮನ ಸೇವೆಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ವು. ರಾಮನ ಅಪ್ಪಣೆಯಂತೆ ರಾಮ ಸೇತುವೆಯ ನಿರ್ಮಾಣ ಕಾರ್ಯಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ರು. ಅವರು ಈ ಸೇತುವೆಯನ್ನು ಇಡೀ ವಾನರ ಸೈನ್ಯದೊಂದಿಗೆ ನಿರ್ಮಿಸುವುದಕ್ಕೆ ಮುಂದಾಗಿದ್ವು. ಇನ್ನು ನಲ ಮತ್ತು ನೀಲ ವಾನರರು ಸಮುದ್ರದಲ್ಲಿ ಎಸೆಯುತ್ತಿದ್ದ ಕಲ್ಲುಗಳಲ್ಲಿ ಮೊದಲು ಶ್ರೀರಾಮ ಎಂದು ಬರೆದು ಸಮುದ್ರಕ್ಕೆ ಎಸೆಯುತ್ತಿದ್ದರು. ಆಗ ಆ ಕಲ್ಲುಗಳು ಮುಳುಗಡೆಯಾಗದೆ ಸೇತುವೆ ನಿರ್ಮಾಣಕ್ಕೆ ಎಡೆ ಮಾಡಿಕೊಡ್ತಾಗಿದ್ವು. ಇತರೆ ವಾನರರು ಸೇತುವೆಯ ನಿರ್ಮಾಣದಲ್ಲಿ ಅಗತ್ಯವಿರುವ ಇತರೆ ವಸ್ತುಗಳಾದ ಮರ ಮತ್ತು ಕಲ್ಲುಗಳನ್ನ ತರತಾಗಿದ್ವು. ಬಾಯಲ್ಲಿ ರಾಮನಿಗೆ ಜಯವಾಗಲಿ ಎಂಬ ಘೋಷವಾಕ್ಯದೊಂದಿಗೆ ಭಕ್ತಿ ಶ್ರದ್ಧೆಯಿಂದ ರಾಮ ಸೇತುವೆ ನಿರ್ಮಾಣವಾಗಿತ್ತು. ಇನ್ನು ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದೊಂದಿಗೆ ಸೇತುವೆಯನ್ನ ನಿರ್ಮಿಸಲು ತಿಂಗಳುಗಳು ಮತ್ತು ಕೆಲವೊಂದ್ಸರ್ತಿ ವರ್ಷಗಳೇ ಬೇಕಾಗತ್ತೆ. ಆದರೆ ಆ ಸಮಯದಲ್ಲಿ ರಾಮ ಸೇತುವೆ ಕೇವಲ 5 ಪೂರ್ಣಗೊಂಡಿದ್ದು ವಿಶೇಷವಾಗಿತ್ತು. ಶ್ರೀರಾಮ ಸೇತುವೆಯ ಯೋಜನೆ 13-14 kilometers ಉದ್ದವಿದ್ದು ಸೇತುವೆಯ ನಿರ್ಮಾಣದ ಕೆಲಸವನ್ನ ಶ್ರೀರಾಮನ ವಾನರ ಸೈನ್ಯವು ವಹಿಸಿ ಅತ್ಯಂತ ಶ್ರದ್ಧೆಯಿಂದ ಮುಗಿಸಿದ್ದು ನೋಡಿದ್ರೆ ನಾವೆಲ್ಲ ಅಚ್ಚರಿ ಪಡಲೇಬೇಕು. ಅಲ್ಲದೆ ಸೇತುವೆ ನಿರ್ಮಾಣವಾದುದರ ಬಗ್ಗೆ ಅವಲೋಕಿಸಿದಾಗ ಇದೆಲ್ಲವೂ ದೇವರ ಪವಾಡದಿಂದಲೇ ಸಾಧ್ಯವಾಯಿತು ಅಂತ ಹೇಳಲಾಗುತ್ತೆ. ಇದಿಷ್ಟು ರಾಮ ಸೇತುವೆಯ ಬಗೆಗಿನ ಮಾಹಿತಿ. ಈ ರಾಮ ಸೇತು ನಿಜವೋ ಸುಳ್ಳು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.